ಯಾಕೆ ಮಗು ಚಿಂತೆ ಅನ್ನುವಂಥದ್ದು ಇದೆ ನಿಮ್ಮ ಮೈಂಡ್ ಕೆಟ್ಟ ಹೋಗಿದೆ ಥರ್ಡ್ ಪಾರ್ಡಿ ಸಿಚುವೇಶನ್ ಇಂದ ನಿಮ್ಮ ಮೈಂಡ್ ಕೆಟ್ಟಿದೆ ಥರ್ಡ್ ಪಾರ್ಟಿಗೆನೆ ತಲೆ ಕೆಟ್ಟಿದೆ ಇಲ್ಲಿ ಎಲ್ಲರ ತಲೆನೂ ಕೆಟ್ಟಿದೆ ನಿಮ್ಮ ತಲೆ ಕೆಟ್ಟಿದೆ ನಿಮ್ಮ ಪಾರ್ಟ್ನರ್ ತಲೆ ಕೆಟ್ಟಿದೆ ನಿಮ್ಮ ಥರ್ಡ್ ಪಾರ್ಡಿ ತಲೆ ಕೆಟ್ಟಿದೆ ಎಲ್ಲರ ತಲೆ ಕೆಟ್ಟಿದೆ ಎಲ್ಲರಿಗೂ ಗಿಲ್ಟ್ ಫೀಲ್ ಆಗ್ತಾ ಇದೆ ಎಲ್ಲರೂ ಬ್ಲ್ಯಾಂಕ್ ಆಗಿದ್ದಾರೆ ಆನ್ ಸೀರಿಯಸ್ ನೋಟ್ ಎಲ್ಲರೂ ಬ್ಲಾಂಕ್ ಆಗಿದ್ದಾರೆ ಯಾರಿಗೂ ದೈವಾನುಗ್ರಹ ಇಲ್ಲ ನಿಮ್ಗೆ ಇಲ್ಲ ನಿಮ್ಮ ಪಾರ್ಟ್ನರಿಗೆ ಇಲ್ಲ ಥರ್ಡ್ ಪಾರ್ಟಿಗೆ ಇಲ್ಲ ಮೂರು ಜನ ಬ್ಲ್ಯಾಂಕಲ್ಲಿ ಇದ್ದೀರ ನಿಮ್ಗೆ ಏನು ಮಾಡಬೇಕು ಅಂತ ತೋಷ್ತಾ ಇಲ್ಲ ನಿಮ್ಮ ಪಾರ್ಟ್ನರಿಗೆ ಫುಲ್ ಬ್ಲಾಂಕ್ ಆಗಿದಾರೋ ಅವ್ರ ಮೈಂಡ್ ಕೆಲಸ ಮಾಡೋದೇ ನಿಲ್ಸ್ಬಿಟ್ಟಿದೆ ಸೊ ಓವರ್ ಜಾಮ್ ಆದಂಗೆ ಆಗ್ಬಿಟ್ಟಿದೆ ಅವ್ರಿಗೆ ಟ್ರಾಫಿಕ್ ಜಾಮ್ ಆದಂಗೆ ಆಗ್ಬಿಟ್ಟಿದೆ ಜೊತೆಗೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನಡುವಿನ ಆ ಥರ್ಡ್ ಪಾರ್ಟಿಗೆ ತಲೆ ಕೆಟ್ಟ ಹೋಗಿ ಗಿಲ್ಟ್ ಆಗಿದೆ ಹೇಳ್ತಾರಲ್ಲ ತುಂಬಾ ಚೆನ್ನಾಗಿ ಕರ್ಮ ಬಿಡೋದಿಲ್ಲ ಅಂತ ಗೊತ್ತಿಲ್ಲ ಏನ್ ಮಾಡುತ್ತೆ ಅಂತ ಬಟ್ ನೋಡೋಣ ಸದ್ಯಕ್ಕೆ ಮೂರು ಜನ ಸ್ಟ್ರೆಸ್ ಅಲ್ಲಿ ಮೂರು ಜನ ಸ್ಟ್ರೆಸ್ ಅಲ್ಲಿ ಇದ್ದೀರಾ ತುಂಬ ಇನ್ಫಾರ್ಮೇಟಿವ್ ಆಗಿ ಇದೆ ಏನೋ ಸಾಕಷ್ಟು ಇನ್ಫಾರ್ಮೇಷನ್ ಬರೋದ್ರಲ್ಲಿ ಇದೆ ಇರೋದ್ರಲ್ಲಿ ತುಂಬ ಚೆನ್ನಾಗಿರೋ ಎನರ್ಜಿ ಅಂದರೆ ನಿಮ್ಮದೇನೆ ಯಾರು ಏನೇ ಮಾಡಿದ್ರು ಎಷ್ಟು ಕೂಲಾಗಿ ಇದೆ ನಿಮ್ಮ ಎನರ್ಜಿ ಅಂದರೆ ಸೊ ಆ ದೈವಕ್ಕೆ ನೀವು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಆ ರೀತಿಲಿ ಇದೆ ಸೊ ಹಾಗಾಗಿ ಹೀಗೆ ಇರಿ ಧ್ಯಾನದ ಮೂಡಲ್ಲೇ ಇರಿ ನಿಮ್ಮನ್ನ ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ನೀರು ಕುಡಿರಿ ನೀರು ಕುಡೀರಿ ಅಂದೇಟಿಗೆ ಬಿಸಿಲೇರಿನೂ ಕುಡಿಬೇಡಿ ಅಥವಾ ಡೈರೆಕ್ಟ್ ಕಾವೇರಿನೂ ಕುಡಿಬೇಡಿ ಸೊ ಕಾವೇರಿನ ಕುದಿಸಿ ಆರಿಸಿ ಮನೇಲಿ ಯಾವ ರೀತಿ ನೀರನ್ನು ಶುದ್ಧೀಕರಿಸ್ಕೊಳ್ಬಹುದು ಆ ರೀತಿ ಶುದ್ಧೀಕರಿಸ್ಕೊಂಡು ಕುಡೀರಿ ಜಾಸ್ತಿ ಬಿಸಿಲೇರಿಗಳನ್ನ ನಂಬೇಡಿ ಅದರಿಂದ ಕೆಲವು ಸಮಸ್ಯೆಗಳು ಇದೆ ಅನ್ನುವಂಥದ್ದು ಇಲ್ಲಿ ಗೋಚರ ಆಗಿದೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಜೊತೆಗೆ ನೋಡೋಣ ಎಲ್ಲಿವರೆಗೂ ನಿಮಗೆ ಆ ಒಂದು ನೆಗೆಟಿವಿಟಿ ವೈಬು ಡಿಸ್ಟರ್ಬ್ ಮಾಡದಿರೋ ಹಾಗೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ನಿಮ್ಮ ಕೈಯಿಂದ ಅಂತ ಯಾಕೆಂದರೆ ಟೂ ಮೆನಿ ಎನರ್ಜಿ ವೈಸ್ ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ಬಗ್ಗೆ ರೀಡಿಂಗ್ ಮಾಡಲಿಕ್ಕೆ ತೆಗೆದ್ರೆ ನಿಮ್ಮ ಎನರ್ಜಿ ಅಪ್ಡೇಟೇ ಜಾಸ್ತಿ ಸಿಗ್ತಾ ಇದೆ ಸೊ ಹಾಗಾಗಿ ಇದೊಂದು ರೀತಿ ಸರ್ಪ್ರೈಸ್ ನಂಗೂ ಸರ್ಪ್ರೈಸ್ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನನ್ನ ಟಾಪಿಕ್ ಬಿಟ್ಟು ಬೇರೆ ಟಾಪಿಕ್ ಮಾತಾಡೋ ಹಾಗಿಲ್ಲ ಇದೆ ಸೊ ಹಾಗಾಗಿ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಯಾಮಾರಬೇಡಿ ಧೈರ್ಯವಾಗಿ ಇರಿ ಜೊತೆಗೆ ಬೆಳಕು ನಿಮ್ಮ ಸುತ್ತಮುತ್ತ ಇದೆ ಆ ಬೆಳಕನ್ನು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಆ ಬೆಳಕನ್ನು ಸರಿಯಾದ ರೀತಿಲಿ ಅರ್ಥ ಮಾಡಿಕೊಂಡು ಮುನ್ನಡೆದಿದ್ದೆ ಆದರೆ ಸಾಕಷ್ಟು ದಾರಿದೀಪ ಸಿಗುತ್ತೆ ಓಕೆ ಕೋಪದ ಕೈಗೆ ಬುದ್ಧಿನ ಕೊಡಬೇಡಿ ಮನಸನ್ನ ಶಾಂತವಾಗಿ ಇಡಿ ಯಾಕೆ ನಿಮ್ಮ ಕೈಲಿ ನಿಮ್ಮ ಮನ್ಸನ್ನ ಶಾಂತವಾಗಿ ಇಡೋದಕ್ಕೆ ಆಗತ್ತೆ ಅಲ್ಲಿ ಥರ್ಡ್ ಪಾರ್ಟಿ ಬತ್ತಿ ಇಡ್ತಿದ್ದಾರೆ ಅದರಿಂದ ನಿಮ್ಮ ಪಾರ್ಟ್ನರ್ ಎನರ್ಜಿ ತುಂಬಾ ಹ್ಯಾಂಡಲ್ ಮಾಡೋಕ್ಕಾಗ್ತಿಲ್ಲ ಅವರಿಗೆ ಸ್ಟ್ರೆಸ್ ಫುಲ್ಲಾಗಿ ಇದ್ದಾರೆ ಸೊ ಯಾ ಸಾಕಷ್ಟು ಅಡ್ವೆಂಚರಸ್ ಇದೆ ಪಾಪು ಬರುವಂಥ ಸಾಧ್ಯತೆ ಇದೆ ಫೈನಾನ್ಷಿಯಲಿ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ಮೇ ಬಿ ಸ್ವಲ್ಪ ಸ್ಲೋ ಡೌನ್ ಆಗಬಹುದು ಮೇ ಬಿ ಸ್ವಲ್ಪ ನಿಧಾನ ಆಗಬಹುದು ಬಟ್ ಖಂಡಿತವಾಗಲೂ ಅವರು ನಿಮ್ಮ ಕಡೆ ಬರ್ತಾರೆ ಅನ್ನುವಂಥದ್ದು ಇದೆ ಅವ್ರು ನಿಮ್ಮ ಕಡೆ ಬರ್ತಾರೆ ಅನ್ನೋದಕ್ಕಿಂತ ನೀವೇ ಜೀವನದಲ್ಲಿ ಇದೆಲ್ಲವನ್ನು ಕೂಡ ಬಿಟ್ಬಿಟ್ಟು ಮುಂದುವರಿತೀರಾ ಅನ್ನುವಂಥದ್ದು ಇದೆ ಜೊತೆಗೆ ವಿ ಆರ್ ದ ವರ್ಲ್ಡ್ ಸೊ ಸಮಾಜ ಅಥವಾ ಪ್ರಪಂಚ ತುಂಬಾ ಚಿಕ್ಕದು ಅಂತ ಹೇಳ್ತಾರೆ ಸೊ ಆ ಚಿಕ್ಕದಾಗಿರುವಂತ ಪ್ರಪಂಚದಲ್ಲಿ ಎಲ್ಲರೂ ಒಟ್ಟಾಗಿರ್ತಾರೆ ಜೊತೆಗೆ ಒಂದಲ್ಲ ಒಂದ್ ರೀತಿಲಿ ನಿಮ್ಗೆ ರಕ್ಷಕರು ಭಕ್ಷಕರ ನಡುವೆ ಒಂದು ರೀತಿ ಹೆಲ್ಪಿಂಗ್ ನೇಚರ್ ಇರುವಂಥವ್ರು ಹೆಲ್ಪ್ ಮಾಡುವಂಥವ್ರು ನಿಮ್ಗೆ ಸಿಕ್ಕೇ ಸಿಗ್ತಾರೆ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಇದನ್ನ ನಿಮಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಕಷ್ಟು ಜನಗಳು ಬರ್ತಿದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಆಸ್ತಿ ವಿಶ್ ವಿಚಾರಗಳು ವಿಚಾರಗಳಿರ್ಬೋದು ಇದೆಲ್ಲದರಿಂದ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇದೆ ಅದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆಗಳು ಇಲ್ಲ ಅನ್ನುವಂಥದ್ದು ಇದೆ ಇಡೀ ಭೂಮಂಡಲಕ್ಕೆ ಸಂಬಂಧಪಟ್ಟಂಗೆ ಅಂತರಿಕ್ಷದಿಂದ ಲೈಕ್ ನಾಸಾಯಿಂದ ಏನೋ ಇಡೀ ಭೂಮಿ ಮೇಲೆ ಒಂದು ವ್ಯಕ್ತಿಯ ಚಿತ್ರಣ ಮತ್ತೆ ಒಂದು ಇಬ್ಬರು ವ್ಯಕ್ತಿಗಳ ಚಿತ್ರ ಕಾಣಿಸುತ್ತೆ ದೊಡ್ಡ ಮಟ್ಟದಲ್ಲಿ ಅನ್ನುವಂಥದ್ದು ಇದೆ ಅದೊಂದಷ್ಟು ಚರ್ಚೆಗೆ ಒಳಗಾಗಬಹುದು ಅನ್ನುವಂಥದ್ದು ಇದೆ ಒಂದು ಕೂತಿರುವಂತ ವ್ಯಕ್ತಿ ಇನ್ನೊಂದು ನಿಂತ್ಕೊಂಡು ಏನೋ ಕೊಡುವಂತ ವ್ಯಕ್ತಿ ಈ ತರದ ಎನರ್ಜಿ ಇದೆ ಜೊತೆಗೆ ಶಿವಾಜಿ ಮಹಾರಾಜರಿಗೆ ಸಂಬಂಧಪಟ್ಟಂಗೂ ಕೂಡ ಒಂದಷ್ಟು ಮಾಹಿತಿಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಹೋಗುತ್ತೆ ಫ್ಯಾಮಿಲಿ ಸಪೋರ್ಟ್ ನಿಮ್ಗೆ ಸಿಗುತ್ತೆ ನಿಮ್ ಪಾರ್ಟ್ನರಿಗೂ ಕೂಡ ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ ಸೊ ಸದ್ಯಕ್ಕೆ ನಿಮ್ಮ ಪಾರ್ಟ್ನರ್ಗೆ ಆ ಒಂದು ಸ್ಟ್ರೆಸ್ ಅಥವಾ ಆ ಒಂದು ಮೈಂಡ್ ಬ್ಲಾಂಕ್ ಏನಾಗಿದೆ ಅದೆಲ್ಲದ್ರಿಂದ ಹೊರಗೆ ಬರಬೇಕು ಅವರಾಗೆ ಬರ್ಲಿ ನಿಮ್ಮ ಸಹಾಯದ ಅಗತ್ಯ ಅವರಿಗೆ ಬೇಡ ಅನ್ನುವಂಥದ್ದು ಇದೆ ಯಾಕೆಂದ್ರೆ ತುಂಬಾ ಪಾಲಿಟಿಕ್ ಮಾಡ್ತಾ ಇದ್ದಾರೆ ಮುಖವಾಡ ಹಾಕೊಂಡಿದ್ದಾರೆ ಯಾರು ಥರ್ಡ್ ಪಾರ್ಟಿಗಳು ಸೊ ಥರ್ಡ್ ಪಾರ್ಟಿಗಳು ತುಂಬಾ ಮುಖವಾಡ ಹಾಕೊಂಡಿದ್ದಾರೆ ತುಂಬಾ ಮೋಸ ನಡೀತಾ ಇದೆ ಒಂದು ಹಾರ್ನೆಸ್ಟ್ ಅನ್ನುವಂಥದ್ದು ಇಲ್ಲ ಅದು ರಾಜಕೀಯವಾಗಿ ಆಗಿರಲಿ ಅಥವಾ ಸಂಬಂಧಿಕರಿಂದ ಆಗಿರಲಿ ಅಥವಾ ಲವ್ ಸಿಚುವೇಶನ್ ಅಲ್ಲಿ ಆಗಿರಲಿ ಸದ್ಯಕ್ಕೆ ಥರ್ಡ್ ಪಾರ್ಟಿಗಳು ಬಹಳಷ್ಟು ವೇರಿಯೇಷನ್ ಅಲ್ಲಿ ಇದ್ದಾರೆ ಸೊ ಹಾಗಾಗಿ ಈ ಮುಖವಾಡದ ಜನಗಳಿಂದ ದೂರ ಇರಬೇಕು ನೀವು ಅದನ್ನ ನೀವು ಮಾಡ್ತಾ ಇದ್ದೀರಾ ಆಲ್ರೆಡಿ ಅದೊಂದು ಒಳ್ಳೆಯ ವಿಚಾರ ಸೊ ನಿಮ್ಮ ಪಾರ್ಟ್ನರಿಗೆ ಈ ಥರ್ಡ್ ಪಾರ್ಟಿಯಿಂದ ಹೊರಗೆ ತರುವಂಥ ಕೆಲಸನ ಅವರ ಫ್ಯಾಮಿಲಿ ಮೆಂಬರ್ಸೇ ಮಾಡ್ತಾರೆ ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಎಕ್ಸಿಸ್ಟೆನ್ಸಿ ಇದೆ ಸೊ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಅಥವಾ ಎಲ್ಲೇ ಇದ್ರು ನಿಮ್ಮ ತಾಳ್ಮೆ ಆ ಒಂದು ನಿಮ್ಮ ಆ ಬ್ಲ್ಯಾಂಕ್ನೆಸ್ ಮತ್ತೊಮ್ಮೆ ಎಲ್ಲವೂ ಮುಗಿದೋದ್ರು ಮತ್ತೊಂದು ಚಿಗುರು ಬರೋ ಹಾಗೆ ಎಲ್ಲ ಅಂತ್ಯದಿಂದ ಆರಂಭ ಶುರು ಆಗೋ ಹಾಗೆ ಆಗತ್ತೆ ಹೊಸ ನ್ಯೂ ಬಿಗಿನಿಂಗ್ ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಆ ಮೋಸದಿಂದ ಹೊರಗೆ ಬಂದು ಒಂದು ನ್ಯೂ ಬಿಗಿನಿಂಗ್ನ ನೀವೇನ್ ಕಟ್ಕೊಳ್ತೀರಾ ಅದು ತುಂಬಾನೇ ವರ್ತ್ ವರ್ತ್ ಆಗಿರುತ್ತೆ ನಿಮ್ಮ ಲೈಫಿಗೆ ಒಂದು ವರ್ತ್ ರೀತಿ ಇರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಸಾಕಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಅವರು ಹೀಗೆ ಏನಿರೋದಿಲ್ಲ ಒಂದ್ ಸ್ವಲ್ಪ ದಿನ ಅದರಿಂದ ವಿತಿನ್ ತ್ರೀ ಮಂತ್ ಒಳಗೆ ಅವರು ಹೊರಗೆ ಬರ್ತಾರೆ ಬಂದ ಮೇಲೆ ಅವ್ರೇನು ಸರಿ ಹೋಗ್ತಾರ ನಿಮ್ಮ ಪಾರ್ಟ್ನರ್ ಇಲ್ಲ ಮತ್ತದೇ ಸಮಸ್ಯೆಗಳನ್ನ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ನೀವು ಬಿಟ್ಬಿಡಿ ಅವ್ರನ್ನ ಅವರೇ ಸರಿ ಹೋಗ್ಕೊಂಡು ಬರ್ತಾರೆ ಅನ್ನುವಂಥದ್ದು ಇದೆ ಸಾಕಷ್ಟು ಸೆಲೆಬ್ರೇಷನ್ ಬರೋದ್ರಲ್ಲಿ ಇದೆ ಒಂದಷ್ಟು ಒಳ್ಳೆ ಫ್ರೆಂಡ್ಸ್ ಕೂಡ ಸಿ ಫ್ರೆಂಡ್ಸ್ಗಳು ಕೂಡ ಸಿಗ್ತಾರೆ ಇನ್ನೊಂದಷ್ಟು ಜನ ಫ್ರೆಂಡ್ಸು ಸೇಮ್ ಥರ್ಡ್ ಪಾರ್ಟಿ ಸಿಚುವೇಶನ್ನೇ ಮಾಡ್ತಾರೆ ಸ್ವಲ್ಪ ಕಾಲ್ ಕಡೆ ಗಮನ ಕೊಟ್ಟರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಎಲ್ಲೋ ಒಂದ್ ಕಡೆ ನೀವು ಹಳೇದನ್ನ ಮರ್ತು ಬಿಡ್ತೀನಿ ಅಥವಾ ಹಳೇದನ್ನ ಬಿಟ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದೀರ ಆಕ್ಚುಲಿ ನಿಮ್ಮ ಲೈಫಲ್ಲಿ ಇನ್ನ ಪಾಸ್ಟ್ ಎನರ್ಜಿನ ನೀವು ರಿಮೂವ್ ಮಾಡೇ ಇಲ್ಲ ಸುಮ್ಮನೆ ಧ್ಯಾನ ಮಾಡೋದ್ರಿಂದ ಸುಮ್ಮನೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತೀನಿ ಐ ಆಮ್ ವೆರಿ ಸ್ಟ್ರಾಂಗ್ ಐ ಆಮ್ ವೆರಿ ವೆಲ್ತಿ ಹೆಲ್ತಿ ಈ ಥರ ಹೇಳ್ಕೊಳ್ಳೋದ್ರಿಂದ ಏನು ಆಗೋದಿಲ್ಲ ನಿಜವಾಗ್ಲೂ ಬುಡ ಕಿತ್ತು ಕಸನ ಕಳೆನ ಕಿತ್ ಹಾಕದಾಗೇನೆ ಹೊಸ ಜೀವನ ಹೊಸ ಬದುಕು ಬರುವಂಥದ್ದು ನಿಮ್ಮ ಪಾರ್ಟ್ನರ್ ಮೈಂಡ್ ಹೇಗಿದ್ಯೋ ನಿಮ್ಮ ಮೈಂಡ್ ಅದಕ್ಕಿಂತ ವ್ಯಕ್ತಿರಿತವಾಗಿ ಏನೂ ಇಲ್ಲ ಬಟ್ ಅವ್ರಿಗೆ ಹೋಲ್ಸುದ್ರೆ ನಿಮ್ಮ ಮೈಂಡ್ ಬೆಟರ್ ಆಗಿ ಇದೆ ಆದ್ರೆ ಪೂರ್ತಿ ರಿಮೂವ್ ಮಾಡಬೇಕಾದಂತ ಕೆಲ್ಸನ ನೀವೇ ಮಾಡಬೇಕು ಮಾಡಿ ಅನ್ನುವಂಥದ್ದು ಇದೆ ಹಳೇದನ್ನೆಲ್ಲ ಹೋಗ್ಲಿಕ್ಕೆ ಬಿಡಿ ಸದ್ಯಕ್ಕೆ ಯಾರಿಗೂ ಸಕ್ಸಸ್ ಅನ್ನೋದು ಸಿಗ್ತಾ ಇಲ್ಲ ಯಾಕೆ ಸಕ್ಸಸ್ ಅನ್ನೋದು ಸಿಗ್ತಾ ಇಲ್ಲ ಅಂದ್ರೆ ದೈವಾನುಗ್ರಹನ ಅಥವಾ ದೈವದ ಮೇಲೆ ನಂಬಿಕೆಯನ್ನ ಎಲ್ಲೋ ಒಂದ್ ಕಡೆ ತೇರ್ಕೊಂಡಿದ್ದೀರ ಹಾಗಾಗಿ ನಿಮ್ಮ ಜೀವನದಿಂದ ದೂರ ಆಗಿರುವಂಥ ದೈವ ನಿಮ್ಮ ಜೀವನಕ್ಕೆ ಬರಬೇಕು ಆ ನಂಬಿಕೆ ನಿಮ್ಮ ಜೀವನಕ್ಕೆ ಬರಬೇಕು ಆ ನಂಬಿಕೆ ಆ ದೈವ ನಿಮ್ಮ ಜೀವನಕ್ಕೆ ಬಂದಿದ ತಕ್ಷಣ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಬೆಳಕು ಬರುತ್ತೆ ಸೊ ಸನ್ ಕಾರ್ಡ್ ಆಲ್ವೇಸ್ ಪಾಸಿಟಿವಿಟಿನ ಹೇಳುತ್ತೆ ಜೊತೆಗೆ ನಿಮ್ಮ ಇನ್ನೋಸೆನ್ಸ್ ನಿಮ್ಮ ಮುಗ್ಧತೆನ ಇನ್ನೊಬ್ರು ದುರುಪಯೋಗ ಪಡಿಸ್ಕೊಂಡಿರ್ಬಹುದು ಅಥವಾ ನೀವು ಮುಗ್ಧರಾಗಿ ನೋಡ್ತಾ ಇದ್ರಿ ಅಥವಾ ಏನೋ ಒಂದು ಅದೇನ್ ಮಾಡತ್ತೆ ಅಥವಾ ಅದೇನ್ ಆಗತ್ತೆ ಅದೊಂದು ಸಣ್ಣದು ಹುಳ ಅಲ್ವಾ ಅಂತ ನೀವು ನೋಡ್ತಾ ಇದ್ರೆ ಅದರ ಒಂದು ಕಚ್ಚುವಿಕೆ ನಿಮ್ಗೆ ತುಂಬಾ ಹೆಚ್ಚು ದುಬಾರಿ ಆಗಬಹುದು ಲೈಕ್ ಯಾರಿಗೂ ಒಂದಷ್ಟು ಹುಳನ ಹುಳ ಕಚ್ಚಬಹುದು ಯಾವುದೋ ಒಂದು ವಿಷಕಾರಿ ಹುಳ ಅನ್ನುವಂಥದ್ದು ಇದೆ ಸೊ ಅದ್ರ ಬಗ್ಗೆ ಒಂಚೂರು ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಸಕ್ಸಸ್ ಬರೋದ್ರಲ್ಲಿ ಇದೆ ಪಾಪು ಬರೋದ್ರಲ್ಲಿ ಇದೆ ದೈವಾನುಗ್ರಹ ಪಡ್ಕೊಂಡಿದ್ದೆ ಆದ್ರೆ ಮದುವೆ ಕೂಡ ಆಗೋದ್ರಲ್ಲಿ ಇದೆ ಸೊ ಎಲ್ಲವೂ ನಿಮ್ಮ ಜೀವನಕ್ಕೆ ನಿಮ್ಮ ಪರವಾಗಿ ಬರೋದ್ರಲ್ಲಿ ಇದೆ ಸದ್ಯಕ್ಕೆ ನೀವೇನ್ ಮಾಡಬೇಕು ಅಂತ ಕೇಳೋದಾದ್ರೆ ನೀವೇನು ಮಾಡಬೇಡಿ ನೀವೇನ್ ಮಾಡ್ತಾ ಇದ್ದೀರೋ ಅದ್ರ ಜೊತೆಗೆ ಒಂದು ಚೂರು ದೇವರ ಅನುಗ್ರಹನ ಪಡ್ಕೊಳ್ಳಿ ದೇವಿ ಆಶೀರ್ವಾದನ ಪಡ್ಕೊಳ್ಳಿ ಇಲ್ಲಿ ನಿಮ್ ಪಾರ್ಟ್ನರ್ ಎರಡರ ಮಧ್ಯೆ ಒದ್ದಾಡ್ತಾ ಇದ್ದಾರೆ ಅವ್ರಿಗೆ ನಿಮ್ಮನ್ ಬಿಡೋದಕ್ಕೂ ತಯಾರಿಲ್ಲ ಅವ್ರನ್ನ ಬಿಡೋದಕ್ಕೂ ತಯಾರಿಲ್ಲ ಹಾಗಾಗಿ ಅವ್ರ ಜೀವನಕ್ಕೆ ಅವ್ರನ್ನೇ ಬಿಟ್ಬಿಡಿ ಅವರೇ ನಿರ್ಧಾರ ತಗೊಂಡು ಯಾರ್ ಬೇಕು ಯಾರು ಬೇಡ ಅನ್ನುವಂಥ ನಿರ್ಧಾರನ ಅವರೇ ತಗೊಳ್ಳಿ ಜೊತೆಗೆ ಥರ್ಡ್ ಪಾರ್ಟಿ ಇನ್ನ ವೆಯ್ಟ್ ಮಾಡ್ತಿದ್ದಾರೆ ಅವ್ರು ವೆಯ್ಟ್ ಮಾಡ್ತಾನೆ ಇರ್ಲಿ ಸೊ ಇಷ್ಟು ದಿನ ಆಡಿದಾಟಕ್ಕೆ ಪ್ರತಿಫಲ ಅವರಿಗೆ ಒಂಚೂರು ಕಾಯುವಿಕೆಯನ್ನ ಕೊಡ್ತಾ ಇದೆ ಸೊ ನಿಮಗೆ ಆಗಲೇ ಹೇಳೋದಂಗೆ ದೈವಾನುಗ್ರಹ ಬೇಕು ದೈವಾನುಗ್ರಹ ಪಡ್ಕೊಂಡಿದ್ದೆ ಆದರೆ ನಿಮಗೆ ಸಾಕಷ್ಟು ಯಶಸ್ಸು ಬರೋದ್ರಲ್ಲಿ ಇದೆ ಸದ್ಯಕ್ಕೆ ಎಲ್ರೂ ಕ್ಷಮಿಸುವಂತ ಹೊಣೆ ನಿಮ್ಮ ಮೇಲೆ ಇದೆ ಸೊ ಹಾಗಾಗಿ ಎಲ್ರೂ ಕ್ಷಮಿಸ್ಬಿಡಿ ಎಲ್ರಿಗೂ ಎಕ್ಸ್ಕ್ಯೂಸ್ ಕೊಟ್ಬಿಟ್ಟು ನಿಮ್ಮ ಜೀವನದಲ್ಲಿ ನೀವು ತಾಳ್ಮೆಯ ಜೊತೆ ಹೀಗೆ ಮುಂದುವರಿ ಸೊ ಎಸ್ ಶೋ ಮಸ್ಟ್ ಗೋ ಆನ್ ಸೊ ಜೀವನ ಹೀಗೆ ಮುಂದುವರಿತಾ ಇರಲಿ ನಗ್ನಗ್ತಾ ಮುಂದುವರಿತಾ ಇರಿ ನಿಮ್ಮ ಜೀವನದಲ್ಲಿ ಇದ್ದಂತ ನೋವುಗಳು ನಿಮ್ಗೆ ಪಾಠಗಳು ನಿಮ್ಗೆ ಆದಂತ ಮೋಸಗಳು ನಿಮ್ಗೆ ಆದಂತಹ ಪಾಠಗಳು ಸೊ ಕಲ್ಲರಳಿ ಹೂವಾಗಿ ಅನ್ನುವಂಥ ರೀತಿಲಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಕಲ್ಲರಳಿ ಹೂವಾಗಿ ಅನ್ನುವಂತ ರೀತಿಲಿ ನಿಮ್ಮ ಜೀವನದಲ್ಲಿ ನಗು ಬರುತ್ತೆ ಮತ್ತೆ ಹೊಸದೊಂದು ಪಾಸ್ಟ್ ಲೈಫ್ ಎನರ್ಜಿ ಕೆಲವ್ರದ್ದು ಇದೆ ಇಲ್ಲಿ ಯಾರೋ ಒಂದು ಸ್ಪೆಸಿಫಿಕ್ ಚಿನಾರಿ ಮುತ್ತವರ್ದು ಸೊ ಪಾಸ್ಟ್ ಲೈಫ್ ಎನರ್ಜಿ ಇದೆ ಸೊ ಎರಡು ಸೋಲ್ಮೇಟ್ ಎನರ್ಜಿ ಇದೆ ಸೊ ಇನ್ನೊಂದು ಸೋಲ್ಮೇಟ್ ಎನರ್ಜಿ ಈ ಲೈಫ್ ಟೈಮ್ ಅಲ್ಲಿ ನೀವು ಕ್ಲಿಯರ್ ಮಾಡಬೇಕಾಗಿದೆ ಸೊ ಹಾಗಾಗಿ ಆ ಸೋಲ್ಮೇಟ್ ಎನರ್ಜಿ ನಿಮ್ ಜೀವನಕ್ಕೆ ಬರ್ತಾ ಇದೆ ನಿಮ್ಗೆ ಇಷ್ಟ ಇದ್ರೆ ಆ ಸೋಲ್ಮೇಟ್ ಎನರ್ಜಿನ ನಿಮ್ಮದಾಗಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಮುಂದಿನ ಜೀವನ ಹೀಗೆ ಒಳ್ಳೊಳ್ಳೆಯ ಜೀವನ ಒಳ್ಳೊಳ್ಳೆಯ ಪಾತ್ರಗಳು ನಿಮ್ದಾಗತ್ತೆ ಅನ್ನೋಂಥದ್ದು ಇದೆ ಸೊ ಸಾರಿ ಥರ್ಡ್ ಪಾರ್ಟಿಯಿಂದ ಯಾರೋ ಪರ್ಸ್ನಲ್ ರೀಡಿಂಗ್ ತರ ಇಲ್ಲಿ ಅನ್ನಿಸ್ತಾ ಇದೆ ಸೊ ಅದೆಲ್ಲ ಬಿಟ್ಬಿಟ್ಟು ಸೊ ನಿಮ್ಮನ್ನ ನೀವು ಕಾನ್ಶಿಯಸ್ ಆಗಿ ಇರಿ ನಿಮ್ಮನ್ನ ನೀವು ಹೆಚ್ಚು ಪಡ್ಕೊಳ್ಳಿ ತೋಡ ಧ್ಯಾನನ ಮಾಡಿ ಚಕ್ರದ ಮೇಲೆ ಹೆಚ್ಚು ಫೋಕಸ್ ಮಾಡಿ ಧ್ಯಾನನ ಮಾಡಿ ಇದರಿಂದ ನಿಮ್ಗಿರುವಂಥ ಎಲ್ಲ ಗೊಂದಲಗಳು ದೂರ ಆಗತ್ತೆ ಪಾಸ್ಟ್ ಲೈಫ್ ಕರ್ಮ ಇದೆ ಇದು ಸೊ ನಿಮ್ಗಾಗ್ಲಿ ಥರ್ಡ್ ಪಾರ್ಟಿಗಾಗ್ಲಿ ಅಥವಾ ನಿಮ್ಮ ಪಾರ್ಟ್ನರಿಗಾಗ್ಲಿ ಎಲ್ಲವೂ ಕೂಡ ಪಾಸ್ಟ್ ಲೈಫ್ ಎನರ್ಜಿ ಇಷ್ಟು ಜೀವನ ಇಷ್ಟು ಸಮಯ ಇಷ್ಟು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಇರಬೇಕು ಆ ಟೈಮ್ ಆದಮೇಲೆ ಅವರಾಗ ಅವರೇ ಬಿಟ್ಟು ಹೋಗ್ತಾರೆ ನಾವೇ ಹಿಡಿದು ನಿಲ್ಲಿಸಿದ್ರು ಕೂಡ ಯಾರೂ ನಿಲ್ಲೋದಿಲ್ಲ ಸೊ ಹಾಗಾಗಿ ಪಾಸ್ಟ್ ಲೈಫ್ ಎನರ್ಜಿ ಎಲ್ಲ ಕ್ಲಿಯರ್ ಆಗಿದೆ ಜಸ್ಟ್ ಒಂದು ಶಾರ್ಟ್ ಟೈಮ್ ಪೀರಿಯಡ್ ಅಷ್ಟೇ ಬಾಕಿ ಇದೆ ಸೊ ಟ್ರಸ್ಟ್ ನಂಬಿಕೆ ಇಡಿ ಮತ್ತೊಮ್ಮೆ ಹಾರಾಡುವಂತ ಹಕ್ಕಿ ನೀವಾಗ್ತೀರ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಸದ್ಯಕ್ಕೆ ಕೋಪನ ಕಂಟ್ರೋಲ್ ಮಾಡಿಕೊಂಡು ಲೈಫು ಹೇಗೆ ಕರ್ಕೊಂಡು ಹೋಗುತ್ತೋ ನಿಮ್ಮನ್ನ ಹಾಗೆ ಕರ್ಕೊಂಡು ಹೋಗಿ ಇಲ್ಲಿ ನೀವು ಬೇರೆ ಎಲ್ಲ ಥರ್ಡ್ ಪಾರ್ಟಿ ಬೇರೆ ಅಲ್ಲ ಅಥವಾ ನಿಮ್ಮ ಪಾರ್ಟ್ನರ್ ಬೇರೆ ಅಲ್ಲ ಮೂರು ಜನರ ಎನರ್ಜಿ ಒಂದೇ ತರ ಇದೆ ಆದರೆ ಆದರೆ ಸೊ ನೀವು ಇಲ್ಲಿ ತುಂಬ ಕಾಮನ್ ಕಂಪೋಸ್ಡ್ ಆಗಿ ಇದ್ದೀರಾ ರೈಟ್ ವೇಲಿ ರೈಟ್ ಅಲ್ಲಿ ನಿಮ್ಮ ಜೀವನನ ಕರ್ಕೊಂಡು ಹೋಗ್ತಾ ಇದ್ದೀರಾ ಹಾಗಾಗಿ ಧೈರ್ಯವಾಗಿ ಹೀಗೆ ಮುನ್ನಡಿರಿ ಒಂದೇ ಒಂಚೂರು ದೈವಾನುಗ್ರಹದ ಕೊರತೆ ಇದೆ ಆ ದೈವಾನುಗ್ರಹನ ನಿಮ್ಮದಾಗಿಸ್ಕೊಳ್ಳಿ ಸೊ ಅವ್ರವ್ರನ್ನ ಅವ್ರವ್ರ ಪಾಡಿಗೆ ಬಿಟ್ಬಿಡಿ ಅವರಿಗೆ ಹಶ್ವಾಗಿದೆ ಅಂತ ನೀವು ಊಟ ಮಾಡೋಕ್ಕೆ ಹೋಗ್ಬೇಡಿ ಸೊ ಅವ್ರ ಊಟ ಅವರೇ ಮಾಡಿದಾಗ ಅವರಿಗೆ ಹೊಟ್ಟೆ ತುಂಬುತ್ತೆ ಹೊಟ್ಟೆ ತುಂಬಿದಾಗ ಅವರಿಗೆ ತೇಗ್ ಬಂದೇ ಬರುತ್ತೆ ಸೊ ಹಾಗಾಗಿ ಮುಂದಿನ ವಿಚಾರಗಳು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಟೀಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿಸಃ ಸಹ ಟ್ವೆಲ್ ಹೆಚ್ ಝೆಡ್ ಅಂತ ಬ್ಲೂ ಇಂಕ್ ಪೆನ್ನಿಂದ ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬರ್ಕೊಳ್ಳಿ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗುತ್ತೆ ಎಲ್ಲೋ ಕ್ಯಾಂಡಲ್ ಅನ್ನ ಮೆಂತ್ಯ ಕಾಳ್ ಹಾಕ್ಬಿಟ್ಟು ಅದ್ರ ಮಧ್ಯ ನಿಮ್ಮ ಪಾರ್ಟ್ನರ್ನ ಅಥವಾ ನಿಮ್ಮ ಬಗ್ಗೆ ಯಾರಿಗೆ ಸತ್ಯ ಯಾರ ಸತ್ಯ ನಿಮಗೆ ಗೊತ್ತಾಗಬೇಕು ಅವರ ಹೆಸರನ್ನ ಬರೆದ್ಬಿಟ್ಟು ಆ ಎಲ್ಲೋ ಕ್ಯಾಂಡಲ್ನ ಪೂರ್ತಿ ಮೇಲೆ ಆ ಮೆಂತ್ಯ ಕಾಳು ಮತ್ತೆ ಆ ಕ್ಯಾಂಡಲ್ ಎರಡನ್ನೂ ಗಾಡಿಗಳು ಓಡಾಡೋ ಸ್ಥಳದಲ್ಲಿ ಎಸ್ಬಿಟ್ಟು ಬನ್ನಿ ಇದರಿಂದ ಇನ್ನಷ್ಟು ಸತ್ಯಗಳು ಅವ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಸೊ ಸದ್ಯಕ್ಕೆ ನನ್ನನ್ನು ಕೇಳೋದಾದ್ರೆ ನೀವು ಯಾರ್ ಸತ್ಯನೂ ತಿಳ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಸೊ ಎಸ್ ನಿಮ್ಮ ಸತ್ಯ ನಿಮ್ಮ ಜೊತೆ ಇದ್ರೆ ಸಾಕು ಬೇಕು ಅಂದ್ರೆ ನಿಮ್ ಸತ್ಯ ನಿಮ್ ತಿಳಿಲಿ ಅಂತ ಇದನ್ನ ಮಾಡ್ಕೊಳ್ಳಿ ಇದರಿಂದ ಒಳ್ಳೇದಾಗತ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ನಗು ಮರ್ತಿರುವಂತಹ ಹೃದಯಗಳಿಗೆ ಮತ್ತೊಮ್ಮೆ ನಗು ಮುಗುಳ್ನಗೆಯಾಗಿ ಹರಡೋ ಹಾಗೆ ಆಗ್ಲಿ ಅಂತ ಆಶಿಸ್ತೀನಿ ಟೇಕ್ ಕೇರ್